ನಮಸ್ಕಾರ, ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ಅಂಜಲಿ ಕಿತ್ತೂರ್. ಇದೀಗ ಹೆಡ್ಲೈನ್ಸ್. ಈಶ್ವರಪ್ಪ ರಾಜೀನಾಮೆಗೆ ಕಾರಣವಾಗಿದ್ದ ಸಂತೋಷ್ ಆತ್ಮಹತ್ಯೆ ಪ್ರಕರಣ. ಆತ್ಮಹತ್ಯೆ ಪ್ರಕರಣದ ತನಿಖೆ ಚುರುಕು. ಬೆಳಗಾವಿಗೆ ಉಡುಪಿ ತನಿಖಾಧಿಕಾರಿಗಳ ಆಗಮನ. ರಿಯಲ್ ಎಸ್ಟೇಟ್ನಲ್ಲಿ ಹಣ ಹೂಡಿಕೆ ಮಾಡಿರುವ ಸಂಸ್ಥೆಗಳ ಮೇಲೆ ಕಠಿಣ ಕ್ರಮ. ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಅವರಿಂದ ತಿಳಿದು ಬಂದ ಮಾಹಿತಿ. ರಾಜ್ಯದ ಎಲ್ಲ ಜಿಲ್ಲೆಯಲ್ಲಿ ಸಹಕಾರ ಸಂಘಗಳ ಕಚೇರಿ ಸ್ಥಾಪಿಸುವ ಗುರಿ. ಬಿಜೆಪಿ ತಂತ್ರಗಾರಿಕೆಗೆ ಪ್ರತಿತಂತ್ರ ಹೂಡಲು ಕಾಂಗ್ರೆಸ್ ಸನ್ನದ್ಧ. ಬಿಜೆಪಿ ವಿರುದ್ಧ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ವಾಗ್ದಾಳಿ. ಹಳೆಯ ಹುಬ್ಬಳ್ಳಿಯಲ್ಲಿ ಅಮಾಯಕರನ್ನು ಬಲಿ ಮಾಡುತ್ತಿದ್ದಾರೆ. ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣ ತನಿಖೆ ಚುರುಕುಗೊಂಡಿದ್ದು ಉಡುಪಿಯಿಂದ ತನಿಖಾ ಅಧಿಕಾರಿಗಳ ತಂಡ ಬೆಳಗಾವಿಗೆ ಆಗಮಿಸಿ ತನಿಖೆ ಕೈಗೊಂಡಿದ್ದಾರೆ. ರಾಜ್ಯದಲ್ಲಿ ಸಂಚಲನ ಮೂಡಿಸಿ ಸಚಿವ ಕೆಎಸ್ ಈಶ್ವರಪ್ಪ ರಾಜೀನಾಮೆಗೆ ಕಾರಣವಾಗಿದ್ದ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಉಡುಪಿಯಿಂದ ತನಿಖಾಧಿಕಾರಿಗಳ ತಂಡ ಬೆಳಗಾವಿಗೆ ಆಗಮಿಸಿ ತನಿಖೆ ಕೈಗೊಂಡಿದ್ದಾರೆ. ಗುತ್ತಿಗೆದಾರ ಸಂತೋಷ್ ಆತ್ಮಹತ್ಯೆ ಪ್ರಕರಣ ಸಂಬಂಧ ಉಡುಪಿಯ ಓರ್ವ ಪೊಲೀಸ್ ಇನ್ಸ್ಪೆಕ್ಟರ್ ಶರಣ್ಗೌಡ ನೇತೃತ್ವದ ತನಿಖಾಧಿಕಾರಿಗಳ ತಂಡ ಆಗಮಿಸಿದ್ದರೆ ಇನ್ನು ಕೆಲವರು ರಾತ್ರಿ, ಕೆಲವರು ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಮಫ್ತಿಯಲ್ಲಿಯೇ ಬೆಳಗಾವಿಗೆ ಆಗಮಿಸುವ ಪೊಲೀಸರು ಇಂಚಿಂಚು ಮಾಹಿತಿ ಕಲೆ ಹಾಕುತ್ತಿದ್ದಾರೆ. 6 ಜನರ ಪೊಲೀಸರ ತಂಡ ಮೃತ ಸಂತೋಷ್ ಕುರಿತು ಮಾಹಿತಿ ಕಲೆ ಹಾಕುತ್ತಿದ್ದಾರೆ. ಮೃತ ಸಂತೋಷ್ ಹುಟ್ಟೂರಾದ ಬೆಳಗಾವಿ ತಾಲೂಕಿನ ಬಡಸ್ ಗ್ರಾಮದಲ್ಲಿ ಮಫ್ತಿಯಲ್ಲಿ 3 ಪೊಲೀಸ್ ಸಿಬ್ಬಂದಿ ಸ್ಥಳೀಯ ಪೊಲೀಸರ ಸಹಕಾರದೊಂದಿಗೆ ದ್ವಿಚಕ್ರ ವಾಹನದ ಮೂಲಕ ಸುತ್ತು ಹಾಕಿ ಗ್ರಾಮಸ್ಥರ ಮತ್ತು ಕುಟುಂಬಸ್ಥರಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ. ಅಲ್ಲದೆ ಆತ್ಮಹತ್ಯೆಗೆ ಶರಣಾಗಿರುವ ಸಂತೋಷ್ ಪಾಟೀಲ್ ಕಾಮಗಾರಿ ಮಾಡಿದ್ದ ಹಿಂಡಲ್ಗ ಗ್ರಾಮಕ್ಕೆ 3 ಪೊಲೀಸರು ಭೇಟಿ ನೀಡಿದ್ದಾರೆ. ಕಾಮಗಾರಿ ನಡೆದ ಸ್ಥಳ ಹಾಗೂ ಗ್ರಾಮಸ್ಥರಿಂದ ಪೊಲೀಸರು ಮಾಹಿತಿ ಪಡೆದಿದ್ದಾರೆ. ಉಡುಪಿ ಪೊಲೀಸರು ಬೆಳಗಾವಿಯಲ್ಲಿ ಪ್ರಕರಣದ ತನಿಖೆ ತೀವ್ರಗೊಳಿಸಿದ್ದಾರೆ. ಮಹಾದೇವ ಪವಾರ್, ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಸಕಾಲ ಯೋಜನೆ 10 ವರ್ಷ ಪೂರೈಸಿದ ಹಿನ್ನೆಲೆ ದಶಮಾನೋತ್ಸವ ಕಾರ್ಯಕ್ರಮವನ್ನು ಬೆಳಗಾವಿ ಕಂದಾಯ ಇಲಾಖೆ ವತಿಯಿಂದ ಬುಧವಾರ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ರಾಜ್ಯದ ನಾಗರಿಕರಿಗೆ ನಿಗದಿತ ಕಾಲಮಿತಿಯಲ್ಲಿ ಸರ್ಕಾರದ ಸೇವೆಗಳನ್ನು ಒದಗಿಸುವ ಸಕಾಲ್ ಯೋಜನೆ 10 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ದಶಮಾನೋತ್ಸವ ಕಾರ್ಯಕ್ರಮವನ್ನು ಕಂದಾಯ ಇಲಾಖೆ ತಾಲೂಕಾಡಳಿತ ಬೆಳಗಾವಿ ವತಿಯಿಂದ ಬುಧವಾರ ಹಮ್ಮಿಕೊಳ್ಳಲಾಗಿತ್ತು. ಬೆಳಗಾವಿಯ ಕಂದಾಯ ಇಲಾಖೆಯಿಂದ ಪ್ರಾರಂಭವಾದ ಮೆರವಣಿಗೆಯು ಜಿಲ್ಲಾಧಿಕಾರಿ ಆವರಣದವರೆಗೆ ತಲುಪಿತು. ಈ ವೇಳೆ ಗ್ರೇಡ್ 2 ತಹಶೀಲ್ದಾರ್ ವಿ ಮೋಹನ್ ಸಕಾಲ್ ಯೋಜನೆ ಕುರಿತು ಮಾಹಿತಿ ನೀಡಿದ್ದಾರೆ. ಸಮಾಲೋಚಕರು ಪ್ರತಿ ಇಲಾಖೆಯ ಅವಧಿ ಮೀರಿ ಬಾಕಿ ಪ್ರಕರಣಗಳನ್ನು ವಿವಿಧ ಇಲಾಖೆಯ ನೋಡಲ್ ಅಧಿಕಾರಿಗಳ ಗಮನಕ್ಕೆ ತಂದು ಬಾಕಿ ಪ್ರಕರಣಗಳ ವಿಲೇವಾರಿ ಮಾಡಲು ಕ್ರಮ ಕೈಗೊಳ್ಳಲು ವಿನಂತಿಸಿರುತ್ತಾರೆ. ಇದು ಮುಖ್ಯವಾಗಿ ಸಕಾಲ ಯೋಜನೆ ಅಂತ ಹೇಳಿದ್ರೆ ನಮ್ಮದು ನಾವು ಅವಧಿ ಮೀರಿ ಕೊಡ್ತಕ್ಕಂಥದ್ದು, ನಮ್ಮ ನಿಗದಿಪಡಿಸಿರ್ತಕ್ಕಂಥ ಅವಧಿಯ ಒಳಗಾಗಿ ನಾವು ಇದನ್ನು ಜನರಿಗೆ ನಾವು ಮುಟ್ಟಿಸ್ತಕ್ಕಂಥ ಯೋಜನೆ ಈ ಸಕಾಲ ಯೋಜನೆ. ಈ ಸಕಾಲ ಯೋಜನೆ ಇಷ್ಟೆಲ್ಲ ಸಾಧನೆ ಮಾಡಿದ್ರು ಈಗ ಲಿಖಿತ ರೂಪದಲ್ಲಿ, ಆದರೂ ಸಾರ್ವಜನಿಕರು ಕೆಲವೊಂದು ಕೆಲಸಗಳಿಗೆ ಇನ್ನೂ ಪರದಾಡ್ತಾ ಇದ್ದಾರೆ, ಇನ್ನೂ ಅವ್ರಿಗೆ ಹೋರಾಟ ಹೇಳ್ತಾ ಇದ್ದಾರೆ ಅಂತ ನಮ್ಗೆ ಸರಿಯಾದ ಕೆಲಸ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀರ? ಅದು ಏನು ಇದ್ರೆ ನಾವು ಅದನ್ನು ಮುಂದೆ ಸರಿಪಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾವುದೋ ಇದ್ರೆ ಯಾವ ಇಲಾಖೆ ಪರ್ಟಿಕ್ಯುಲರ್ ಆಗಿ ಹೇಳಿದ್ರೆ ನಾವು ಅದನ್ನು ಮುಂದೆ ಅದನ್ನು ಸರಿಪಡಿಸ್ಕೊಂಡು ಮುಂದೆ ಯಾವುದೋ ತೊಂದರೆ ಆಗದಂಗೆ ಕೆಲವೊಮ್ಮೆ ಏನಾಗುತ್ತೆ, ದಾಖಲೆಗಳನ್ನು ಹಚ್ಚದಲ್ಲೇ ಅವರು ಹಾಕಿರ್ತಾರೆ, ಆವಾಗ ದಾಖಲೆಗಳನ್ನು ಪಡೆದುಕೊಳ್ಳಲು ವಿಳಂಬ ಆಗಿರ್ತದೆ. ಆ ರೀತಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಮಾತ್ರ ಆಗಿರ್ತೇವೆ, ಯಾವುದೇ ದಾಖಲೆಗಳನ್ನು ನೀಡಿದ ಪಕ್ಷದಲ್ಲಿ ಯಾವತ್ತೂ ಇದುವರೆಗೆ ಯಾವುದೂ ಇಲ್ಲ. ಯಾಕಂದರೆ ತಾವು ನೋಡಿದರೆ ನಾನು ಈಗಾಗಲೇ ಒಂದು ಘೋಷಣೆಯನ್ನು ಮಾಡಿದ್ದೀನಿ, 99.17% ನಾವು ಕೆಲಸ ಮಾಡಿದ್ದೀವಿ. ಸಂತೃಪ್ತಿಯಾಗಿದ್ದಾರೆ. ನನ್ನ ಹೆಸರು ಮೋಹನ್, ವಿ ಮೋಹನ್, ತಹಸೀಲ್ದಾರ್ ಗ್ರೇಡ್ 2, ಬೆಳಗಾವಿ. ಸಕಾಲ್ ದಶಮಾನೋತ್ಸವ ಮೆರವಣಿಗೆಯಲ್ಲಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಈ ಮೆರವಣಿಗೆಯು ಜಿಲ್ಲಾಧಿಕಾರಿ ಆವರಣದಲ್ಲಿ ಮುಕ್ತಾಯಗೊಂಡಿದೆ. ಮಹಾದೇವ ಪವಾರ್, ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಸಹಕಾರಿ ಕ್ಷೇತ್ರದಲ್ಲಿರುವ ಸಂಸ್ಥೆಗಳು ರಿಯಲ್ ಎಸ್ಟೇಟ್ನಲ್ಲಿ ಹಣ ಹೂಡಿಕೆ ಮಾಡುವ ಸಂಸ್ಥೆಗಳ ಮೇಲೆ ಕಠಿಣ ಕ್ರಮ ಜರುಗಿಸುವುದಾಗಿ ಸಹಕಾರಿ ಸಚಿವ ಎಸ್ ಸಿ ಸೋಮಶೇಖರ್ ಹೇಳಿದರು. ಸಹಕಾರ ಕ್ಷೇತ್ರದಲ್ಲಿರುವ ಸಂಸ್ಥೆಗಳು ರಿಯಲ್ ಎಸ್ಟೇಟ್ನಲ್ಲಿ ಹಣ ಹೂಡಿಕೆ ಮಾಡುವ ಸಂಸ್ಥೆಗಳ ಮೇಲೆ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಹೇಳಿದರು. ಮಂಗಳವಾರ ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ರಾಜ್ಯದ 100 ಸಹಕಾರ ಕ್ಷೇತ್ರದಲ್ಲಿ ಒಂದೆರಡು ಸಂಸ್ಥೆಗಳು ಮಾತ್ರ ರಿಯಲ್ ಎಸ್ಟೇಟ್ನಲ್ಲಿ ಗ್ರಾಹಕರ ಹಣ ಹೂಡಿಕೆ ಮಾಡುತ್ತಿರುವುದು ಗಮನಕ್ಕೆ ಬಂದಿದ್ದು ಈಗಾಗಲೇ ಅಂತಹ ಸಂಸ್ಥೆಗಳ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಸಹಕಾರ ಸಂಘಗಳ ಕಚೇರಿ ಕಟ್ಟುವ ಗುರಿಯನ್ನು ಸಹಕಾರ ಇಟ್ಟುಕೊಂಡಿದೆ. ಮೊದಲ ಹಂತದಲ್ಲಿ ಬೆಳಗಾವಿಯಲ್ಲಿ ಕಚೇರಿ ಉದ್ಘಾಟನೆ ಮಾಡಲಾಗಿದೆ.
ಮತ್ತು ಕಲಬುರಗಿಯಲ್ಲಿ ಕಚೇರಿಯನ್ನು ವರ್ಚುವಲ್ ಮೂಲಕ ಉದ್ಘಾಟನೆ ಮಾಡುತ್ತಿರುವುದು ಸಹಕಾರ ಇಲಾಖೆಯ ಹೆಮ್ಮೆಯ ಸಂಗತಿ ಎಂದು ಹೇಳಿದರು. ಮತ್ತೆ ಗುಲ್ಬರ್ಗ ವರ್ಚುವಲ್ ಡಿವಿಜನ್ ಈ ತರ ಎಲ್ಲ ಸ್ವಂತ ಸಂಸ್ಥೆಗಳನ್ನ ಸ್ವಂತ ಕಟ್ಟಡವನ್ನ ಕಟ್ಟತಕ್ಕಂಥದ್ದಕ್ಕೆ ಇದೆ ಬಹಳ ಸಂತೋಷ ಆಗ್ತದೆ. ಇವತ್ತು ಇಲ್ಲಿ ಕಟ್ಟಡ ಹೊಸ ಕಟ್ಟಡ ಬೆಳಗಾಂ ಡಿವಿಜನ್ದು ಉದ್ಘಾಟನೆ ಮಾಡ್ತಾ ಇದ್ದೇವೆ, ಗುಲ್ಬರ್ಗ ಡಿವಿಜನ್ದು ವರ್ಚುವಲ್ ಮುಖಾಂತರ ಮಾಡ್ತಾ ಇದ್ದೇವೆ. ಭಾಳ ಚೆನ್ನಾಗಿ ಬೆಳೀತಾ ಇದೆ. ಕೃಷ್ಣಾರೆಡ್ಡಿಯವರು ಮತ್ತು ಟೀಮ್ ಮತ್ತು ಎಂಪ್ಲಾಯೀಸ್ ಎಲ್ಲ ಕೂಡ ವ್ಯವಸ್ಥಿತವಾಗಿ ಸೌಹಾರ್ದ ಬೆಳೆಸ್ತಕ್ಕಂಥದ್ದಕ್ಕೆ ಕೈ ಜೋಡಿಸಿದೆ. ಭಾಳಷ್ಟು ಕಡೆ ಬ್ಯಾಂಕ್ಗಳು ತೊಂದರೆ ಇರುವಂಥದ್ದು ಮತ್ತು ಭಾಳಷ್ಟು ಕಡೆ ಬ್ಯಾಂಕ್ನವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ರಿಯಲ್ ಎಸ್ಟೇಟ್ ತೊಳಗ್ತಾ ಇರುವಂಥದ್ದು ಭಾಳಷ್ಟು ಇವ್ರ ಹಾನಿ ಆಗ್ತಾ ಇದೆ. ಈಗ 100 to 1 or 2 ಆ ಥರ ಆಗ್ತದೆ, ಕಠಿಣ ಕ್ರಮ ತೆಗೆದುಕೊಳ್ತಾ ಇದ್ದೇವೆ. ರಿಸರ್ವ್ ಬ್ಯಾಂಕ್ನವರು ಕೂಡ ತೆಗೆದುಕೊಳ್ತಿದ್ದಾರೆ. ಆ ಥರದ್ದು ಎಲ್ಲೋ 1 or 2 ಆಗ್ತದೆ, ಅದಕ್ಕೇನು ಕೂಡ ಲೀಗಲಾಗಿ ಏನು ಮಾಡಬೇಕು ಅಂತಕ್ಕಂಥ ಚಿಂತನೆ ಕೂಡ ಮಾಡ್ತಾ ಇದ್ದೀವಿ. ಯಾವುದು ಕೂಡ ಡಿಪಾರ್ಟ್ಮೆಂಟ್ ಮೇಲೆ ಅಪಾದನೆ ಬರಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಏನೆಲ್ಲ ಪ್ರಾಬ್ಲಮ್ಸ್ ಇದೆ, ಎಲ್ಲೆಲ್ಲಿ ಈ ಥರ ತೊಂದರೆ ಆಗ್ತಿದೆ ಅಂತಕ್ಕಂಥದ್ದನ್ನು ಭಾಳ ಸೀರಿಯಸ್ಸಾಗಿ ತೆಗೆದುಕೊಂಡಿದ್ದೇವೆ. ಅವರ ಪ್ರಾಪರ್ಟಿ ಸೀಸ್ ಮಾಡ್ತಕ್ಕಂಥದ್ದು, ಆ್ಯಕ್ಷನ್ ಮಾಡ್ತಕ್ಕಂಥದ್ದು, ಜೈಲು ಕಳಿಸ್ ಇದೆಲ್ಲ ಏನೇನು ಬೇಕು ಲೀಗಲಾಗಿ ಅವೆಲ್ಲ ತಗೊಳ್ತಾ ಇದ್ದೀವಿ. ಮುಂದಿನ ದಿವಸಗಳಲ್ಲಿ ಇನ್ನೂ ಕಠಿಣವಾದ ಅಮೆಂಡ್ಮೆಂಟ್ ಮಾಡಬೇಕು ಅಂತಕ್ಕಂಥದ್ದು ಕೂಡ ತೀರ್ಮಾನ ಮಾಡ್ತಾ ಇದ್ದೇವೆ. ಕೃಷ್ಣಾರೆಡ್ಡಿಯವರು ಹೇಳಿದ್ರೆ ಈ ಬೆಳಗಾವಿ ಜಿಲ್ಲೆಯಲ್ಲಿ 20 ಹೆಚ್ಚು ಏನು ಬ್ಯಾಂಕ್ಗಳು ಪ್ರಾಬ್ಲಮ್ ಇರುವಂಥದ್ದು ಅದ್ರ ಬಗ್ಗೆ ಏನು ಮಾಡ್ತಾ ಇದ್ದಾರೆ? ಅಲ್ಲ ಹೇಳಿದ್ನಲ್ಲ, ಪ್ರಾಬ್ಲಮ್ಸ್ ಒಂದೊಂದೇ ಸೆಟ್ರೇಟ್ ಮಾಡ್ತಕ್ಕಂಥದ್ದಕ್ಕೆ ಮಾಡ್ತೇವೆ. ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ಸಾರ್ವಜನಿಕರಿಗೆ ವಿಶ್ವಾಸ ಇರಬೇಕು. ಈಗ ಸೌಹಾರ್ದ ಕೃಷ್ಣಾರೆಡ್ಡಿಯವರ ಅಧ್ಯಕ್ಷತೆಯಲ್ಲಿ ಒಂದು ಡಿಪಾಸಿಟ್ ಇಟ್ಟರೆ ಆ ಡಿಪಾಸಿಟ್ ವಾಪಸ್ ಬರ್ತದೆ, ಆ ಡಿಪಾಸಿಟ್ ಇಟ್ಟರೆ ಇಂಟ್ರೆಸ್ಟ್ ನಮಗೆ ಬರ್ತದೆ ಅಂತಕ್ಕಂಥ ವಿಶ್ವಾಸ ಸಾರ್ವಜನಿಕರಲ್ಲಿ ಕೂಡುವ ಥರ ಇದುವರೆಗೂ ಸಹಕಾರ ಕ್ಷೇತ್ರ ಮಾಡಿದ್ದಾರೆ. ಎಲ್ಲೋ ಒಬ್ಬರು ಇಬ್ಬರು ಅದಕ್ಕೆ ಅಪವಾದ ಆಗಿದ್ದಾರೆ, ಅದನ್ನು ಸೀರಿಯಸ್ಸಾಗಿ ತೆಗೆದುಕೊಂಡು ಕಠಿಣ ಕಾನೂನನ್ನೇನು ಮಾಡಬೇಕು ಅಂತಕ್ಕಂಥದ್ದು ಈಗ ಆಲ್ರೆಡಿ ಚರ್ಚೆ ಮಾಡ್ತಾ ಇದ್ದೀವಿ. ಕಾನೂನು ತಿದ್ದುಪಡಿಗೆ ಏನು ಅವಕಾಶ ಮಾಡ್ತಾ ಇದ್ದಾರೆ? ಯಾಕಂದರೆ ಕಾನೂನು ತಿದ್ದುಪಡಿಗಳು ಇಲ್ಲ, ಕಾನೂನು ತಿದ್ದುಪಡಿ ಏನಾಗಿದೆ, 400 ಡಿಪಾಸಿಟ್ ಕಲೆಕ್ಟ್ ಮಾಡ್ತಾರೆ, ಡಿಪಾಸಿಟ್ನ ಮಿಸ್ಯೂಸ್ ಮಾಡಿ. ರಾಜ್ಯದಲ್ಲಿ ಸಹಕಾರ ಕ್ಷೇತ್ರ ಸಾಕಷ್ಟು ಬಲಿಷ್ಠವಾಗಿ ಬೆಳೆಯುತ್ತಿದೆ, ಎಲ್ಲರೂ ಇದಕ್ಕೆ ಕೈಜೋಡಿಸಬೇಕೆಂದು ಕರೆ ನೀಡಿದರು. ವಿಶ್ವನಾಥ್ ದೇಸಾಯಿ, ಕನ್ನಡ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ರಾಜ್ಯದಲ್ಲಿ ಬಿಜೆಪಿ ಮಾಡುವ ತಂತ್ರಗಾರಿಕೆಗೆ ಪ್ರತಿತಂತ್ರ ಹೂಡಲು ಕಾಂಗ್ರೆಸ್ ಸನ್ನದ್ಧವಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ತಿಳಿಸಿದರು. ರಾಜ್ಯದಲ್ಲಿ ಬಿಜೆಪಿ ಮಾಡುವ ತಂತ್ರಗಾರಿಕೆಗೆ ಪ್ರತಿತಂತ್ರ ಹೂಡಲು ಕಾಂಗ್ರೆಸ್ ಸನ್ನದ್ಧವಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ತಿಳಿಸಿದರು. ಬುಧವಾರ ನಗರದ ಕಾಂಗ್ರೆಸ್ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ತಾಯಿ ಇದ್ದ ಹಾಗೆ ಎಲ್ಲರಿಗೂ ಸಮಾನ ರೀತಿಯಲ್ಲಿ ನೋಡಬೇಕು. ಹಳೆ ಹುಬ್ಬಳ್ಳಿಯಲ್ಲಿ ಅಮಾಯಕರನ್ನು ಬಲಿಪಶು ಮಾಡುತ್ತಿದ್ದಾರೆ. ಕರ್ನಾಟಕ ದೇಶದಲ್ಲಿ ಗೊಂದಲ ವಾತಾವರಣ ನಿರ್ಮಾಣವಾಗಿದೆ. ಇದು ದೇಶದ ಆಂತರಿಕ ಭದ್ರತೆಗೆ ಧಕ್ಕೆಯಾಗುತ್ತದೆ. ಜಾಗತಿಕ ಸಂಸ್ಥೆಗಳು ನೆಮ್ಮದಿ ವಿಚಾರದಲ್ಲಿ ಸಂಶೋಧನೆ ಮಾಡಿದಾಗ ಭಾರತ 130 ರಾಷ್ಟ್ರಕ್ಕೆ ಹೋಗಿದೆ. ಇಡೀ ರಾಷ್ಟ್ರದ ಜನ ಇದನ್ನು ವಿಚಾರ ಮಾಡಬೇಕಾದ ವಿಷಯವಾಗಿದೆ. ಕೋವಿಡ್ನಲ್ಲಿ ಮೃತಪಟ್ಟ ಜನರ ಲೆಕ್ಕ ಕೊಡುವಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ. ಕೆಲ ರಾಷ್ಟ್ರೀಯ ಸುದ್ದಿವಾಹಿನಿ ಸರ್ವೆ ಮಾಡಿದ ಪ್ರಕಾರ ಸುಮಾರು 50 lakh ಜನ ಮೃತಪಟ್ಟಿದ್ದಾರೆ ಎಂದು ವರದಿ ಮಾಡಿದೆ. ಆದರೆ ಕೇಂದ್ರ ಸರ್ಕಾರ ಮಾತ್ರ ಲೆಕ್ಕ ಹೇಳುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರಧಾನಿ ಅವರು ಎಲ್ಲದಕ್ಕೂ ಕೂಡ ಒಂದೊಂದು ಉತ್ತರ ಕೊಡ್ತಾರೆ, ಆದರೆ ಇವತ್ತು ಅದಕ್ಕೂ ಉತ್ತರ ಕೊಟ್ಟಿಲ್ಲ. ನಮ್ಮ ರಾಷ್ಟ್ರದಲ್ಲಿ 2-2.5 ಏನು ಕೋವಿಡ್ ಅನಾಹುತದಿಂದ ಜನ ಸತ್ತಿದ್ದಾರೆ, ಅದು ಆರ್ಥಿಕವಾದ ಅಸ್ತವ್ಯಸ್ತತೆ ಒಂದು ಕಡೆ, ಶೈಕ್ಷಣಿಕವಾದಂಥ ಅಸ್ತವ್ಯಸ್ತತೆ ಮತ್ತೊಂದು ಕಡೆ. ಆದರೆ ಸತ್ತ ಒಂದು ಲೆಕ್ಕವನ್ನು ಕೂಡ ಕೊಡುವಷ್ಟು ಯೋಗ್ಯತೆ ನಮ್ಮ ಈಗಿನ ಸರ್ಕಾರಕ್ಕೆ ಇಲ್ಲ, ಅದು ರಾಜ್ಯದಲ್ಲಿಯೂ ಇಲ್ಲ, ರಾಷ್ಟ್ರದಲ್ಲಿ ಕೂಡ ಇಲ್ಲ. ಸುಮಾರೊಂದು 50 lakh ಹೆಚ್ಚು ಜನ ಸತ್ತಿದ್ದಾರೆ ಕೋವಿಡ್ನಲ್ಲಿ. ಇವರಿಗೆ ಲೆಕ್ಕ ಕೊಟ್ಟದ್ದು ಬಹುಶಃ 5 lakh ಏನೋ. ಅತ್ಯಧಿಕ ಇಡೀ ಜಗತ್ತಿನಲ್ಲಿ ಅತ್ಯಧಿಕ ಮಂದಿ ಕೋವಿಡ್ನಲ್ಲಿ ಸತ್ತದ್ದು ಭಾರತದಲ್ಲಿ, ಇದು ನ್ಯೂಯಾರ್ಕ್ ಟೈಮ್ಸು ಆ ವರದಿಯನ್ನು ಸ್ಪಷ್ಟಪಡಿಸಿದ್ದಾರೆ. ಅದು ಕೂಡ UNO ಸಂಸ್ಥೆಯ ವರದಿ, ಇದು ಅದನ್ನು ಅಲ್ಲಗಳೆದಿದ್ದಾರೆ ಅವರು, ಅದು ಸಂಗತಿ ಪ್ರತ್ಯೇಕ. ಆದರೆ ಅಂದರೆ ಯಾವ ರೀತಿಯಲ್ಲಿ ಇವರು ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳೋದಕ್ಕೆ, ಈಗ ಇಡೀ ಒಂದು ಸಾಲದ ಒಂದು ಸುಳಿಯಲ್ಲಿ ಸಿಲುಕತಕ್ಕಂಥ ಸುಮಾರು 60 ರಾಷ್ಟ್ರಗಳನ್ನು ಲೆಕ್ಕ ಹಾಕಿದ ಮೇಲೆ ನಮ್ಮ ರಾಷ್ಟ್ರ ಕೂಡ ಸೇರಿದೆ, ಈಗ ಸಾಲದ ಸುಳಿಯಲ್ಲಿ ಸೇರಿ ಶ್ರೀಲಂಕಾ ಸೇರಿದೆ,
ಶ್ರೀಲಂಕಾದಲ್ಲಿ ಅರಾಜಕತೆ ಆಗಿದೆ. ಈಗ ಬಹುಶಃ ಇವರಿಗೂ ಕೂಡ ಅರಾಜಕತೆಗಾಗಿ ಕಾಯ್ತಾ ಇದ್ದಾರೋ ಗೊತ್ತಿಲ್ಲ ನನಗೆ. ನಮ್ಮ ಭಾರತದಲ್ಲಿ ಕೂಡ ಯಾಕಂದರೆ ಒಂದು ಎಂ ಪಿ ಸಿ ಅಂತಲೇ ತಿಳಿದೆ ಮಾನಿಟರಿ ಕಮಿಟಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಅದರಲ್ಲಿ ಹೆಚ್ಚು ರಿಸರ್ವ್ ಬ್ಯಾಂಕ್ಗಿಂತಲೂ ಕೇಂದ್ರ ಸರ್ಕಾರದ ನಾಮಿನಿಸಿ ಅದರಲ್ಲಿ ಜಾಸ್ತಿ ಇರೋದು. ಅದರ ಪ್ರಕಾರ ಇವತ್ತು ಹಣಕಾಸಿನ ವ್ಯವಸ್ಥೆ ನಮ್ಮ ಕಂಟ್ರೋಲ್ನಲ್ಲಿಲ್ಲ, ದೇಶದ ಕಂಟ್ರೋಲ್ನಲ್ಲಿಲ್ಲ. ಅದರ ದುಷ್ಪರಿಣಾಮ ಏನಾಗ್ತಾ ಇದೆ ಅಂತೇಳಿದರೆ, ನಿಮ್ಗೆ ಗೊತ್ತಿದ್ದ ಪ್ರಕಾರ ಎಂ ಪಿ ಸಿಯಲ್ಲಿ ಆ ಕಮಿಟಿ ಏನಿದೆ ಹೆಚ್ಚು ಜನ ಪ್ರಾತಿನಿಧಿ ಇರುವಂಥದ್ದು ಕೇಂದ್ರ ಸರ್ಕಾರದ್ದು, ಅವರ ನಾಮಿನೀಸು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇವತ್ತು ಈ ಹಣಕಾಸಿನ ಮಾನಿಟರಿ ಪಾಲಿಸಿಯನ್ನು, ಹಣಕಾಸಿನ ಒಟ್ಟು ವ್ಯವಸ್ಥೆಯನ್ನು ನಿಯಂತ್ರಿಸತಕ್ಕಂಥ ನೈತಿಕ ತಳಹದಿಯನ್ನೇ ಕಳ್ಕೊಂಡಿದ್ದಾರೆ ಮತ್ತು ಅವರ ಹತೋಟಿಗೆ ಸಿಗ್ತಾ ಇಲ್ಲ. ಅದರ ದುಷ್ಪರಿಣಾಮ ನಿಮ್ಗೆ ಗೊತ್ತಿದೆ. ಸೋನಿಯಾ ಗಾಂಧಿ ಅವರಿಗೆ ಪತ್ರ ಬರೆದು ಮೇಲೆ ಪಕ್ಷದಲ್ಲಿ ಬದಲಾವಣೆ ಆಗುತ್ತಿದೆ, ಕಾಂಗ್ರೆಸ್ ಪುನಶ್ಚೇತನಗೊಳಿಸುವ ಕೆಲಸ ಆಗುತ್ತಿದೆ ಎಂದು ಹೇಳಿದರು. ಪ್ರಶಾಂತ್ ಕಿಶೋರ್ ಪಕ್ಷಕ್ಕೆ ಕರೆತರುವುದು ಅವಶ್ಯಕವಾಗಿದೆ, ಅದು ಉತ್ತಮವಾದ ಫಲ ಇದೆ, ಅವನಿಗೆ ಆಸಕ್ತಿ ಇದೆ. ರಾಜ್ಯದಲ್ಲಿ ಪ್ರಶಾಂತ್ ಅವಶ್ಯಕತೆ ಮುಂದಿನ ಬಾರಿ ಕಾಂಗ್ರೆಸ್ ಸರ್ಕಾರ ರಚನೆಯಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಈ ವೇಳೆ ಬೆಳಗಾವಿ ಕಾಂಗ್ರೆಸ್ ಗ್ರಾಮೀಣ ಘಟಕ ಜಿಲ್ಲಾಧ್ಯಕ್ಷ ವಿನಯ್ ನಾವಲ್ಗಟ್ಟಿ, ನಗರ ಘಟಕ ಅಧ್ಯಕ್ಷ ರಾಜು ಸೇಠ್, ಸುನಿಲ್ ಹನುಮನ್ನವರ್, ಪ್ರದೀಪ್ ಎಂಜಿ ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು. ವಿಶ್ವನಾಥ್ ದೇಸಾಯಿ, ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಪುಟ್ಟ ವಿರಾಮ. हॉटेल वृंदावन वेज एंड नॉन वेज रेस्टॉरंट रुचकर जेवणासाठी प्रसिद्ध असे हॉटेल वृंदावन यांचे विशेष पदार्थ मुर्ग लाहोरी, चिकन अकबरी तंगडी, चिकन बिरबली, हराभरा कबाब आणि वेज मध्ये दाल फ्राय तडका कोल्हापुरी, पनीर बिरबल, पनीर मसाला, पनीर टिक्का असे अनेक चविष्ट पदार्थ, त्याचबरोबर चिकन थाली, मटन थाली ही या ठिकाणी उपलब्ध आहे. तर मग लवकरच भेट द्या हॉटेल वृंदावनला, बेळगाव मधील साई गणेश प्लाझा, हंस टॉकीज रोड, बेळगाव. अरे बाप रे, पहा तर कितीही गर्दी. पोतदार ज्वेलर्स से पण कमाल आहे ना, का असू नये. 122 वर्षांपासून ग्राहकांना खरे सोने, चांगली वागणूक व प्रामाणिक सेवा जी मिळत आली आहे, म्हणूनच इंडियन ट्रेड बोर्डने सुवर्ण पदकाने सन्मानित केले आहे. असा कोणताही दागिना नाही जो इथे बनविला जात नाही, अशी कुठलीही मूर्ती नाही जी इथे बनविली जात नाही. हिरा, पन्ना, माणिक असो वा मोती, येथे सर्व काही मिळते. अशिक्षित व्यक्तीही येथे सोने चांदी खरेदीसाठी आल्यास घेतलेला दागिना व सरळ व्यवहार मिळवितो. येथे काही स्कीम नाही, डिस्काउंट नाही आणि बहुमानही नाही, सरळ सुरळीत व्यवहारच यांची ओळख आहे. या राजेशाही शोरूम मध्ये ग्राहकांच्या सुविधांसाठी वेगवेगळ्या मजल्यावर सोने व चांदीचे दागिने उपलब्ध केलेले आहेत. यांचा विश्वास हाच यांची खरी ओळख आहे. हॉलमार्कच्या सर्वात कमी वेस्टेज असलेल्या दागिन्यांचे पहिले ठिकाण म्हणजे फक्त पोतदार ज्वेलर्स, बेळगाव. ವಿರಾಮದ ನಂತರ ಮತ್ತೆ ಸ್ವಾಗತ. ಈಗ ನೋಡೋಣ ಖಾನಾಪುರ ಭಾಗದ ಕೆಲವು ಸುದ್ದಿಗಳನ್ನ. ಖಾನಾಪುರ್ ಪಂಜಿ ಹೆದ್ದಾರಿಯಲ್ಲಿನ ನಗರದಿಂದ ಸಮೀಪ ಇರುವ ಮಲಪ್ರಭಾ ನದಿಯ ಹೊಸ ಸೇತುವೆಯಿಂದ ಗೋವಾ ಕ್ರಾಸ್ ವರೆಗಿನ ರಸ್ತೆ ಹದಗೆಟ್ಟಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದ್ದಾರೆ. ಖಾನಾಪುರ್ ಪಂಜಿ ಹೆದ್ದಾರಿಯಲ್ಲಿ ನಗರದಿಂದ ಸಮೀಪದ ಮಲಪ್ರಭಾ ನದಿಯ ಹೊಸ ಸೇತುವೆಯಿಂದ ಗೋವಾ ಕ್ರಾಸ್ ವರೆಗಿನ ರಸ್ತೆ ಹದಗೆಟ್ಟಿದೆ. ಕಳೆದ ಹಲವು ವರ್ಷಗಳಿಂದ ಈ ರಸ್ತೆಯ ದುರಸ್ತಿ ಕಾಮಗಾರಿ ನಡೆದಿಲ್ಲ. ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಹಾಗೂ ತಾಲೂಕಾ ಪ್ರತಿನಿಧಿ ಸಂಪೂರ್ಣ ನಿರ್ಲಕ್ಷಿಸುತ್ತಿದೆ.
ಕಳೆದ ವರ್ಷ ಲಯನ್ಸ್ ಕ್ಲಬ್ ಮತ್ತು ಕರಂಬಳ ಗ್ರಾಮದ ಯುವ ಕಾರ್ಯಕರ್ತರು ಶ್ರಮದಾನದಿಂದ ಹೊಂಡಗಳನ್ನು ತುಂಬಲಾಗಿತ್ತು. ಆದರೂ ಸಂಬಂಧಿಸಿದ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಇಲ್ಲಿಯವರೆಗೆ ರಸ್ತೆ ಅಭಿವೃದ್ಧಿಗೆ ಕ್ರಮ ಕೈಗೊಂಡಿಲ್ಲ. ಇತ್ತೀಚೆಗೆ ಸುರಿದ ಭಾರೀ ಮಳೆಗೆ ರಸ್ತೆ ಸಂಪೂರ್ಣ ಹದಗೆಟ್ಟಿದೆ. ಸದ್ಯ ಈ ರಸ್ತೆ ಮೇಲೆ ವಾಹನ ಸವಾರರು ಜೀವ ಭಯದಲ್ಲಿ ಪ್ರಯಾಣ ಬೆಳೆಸಿದ್ದಾರೆ. ಆದ್ದರಿಂದ ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಈ ಹೆದ್ದಾರಿಯತ್ತ ಗಮನ ಹರಿಸಿ ಕೂಡಲೇ ರಸ್ತೆ ದುರಸ್ತಿಗೊಳಿಸಬೇಕು. ಹೀಗೊಂದು ಬೇಡಿಕೆ ತಾಲೂಕಿನ ಜನರಿಂದ ಕೇಳಿ ಬರುತ್ತಿದೆ. ವಿನಂತಿ ಕರ್ತೀವಿ ಕಿ ಹಾ ರೋಡ್ ಕಾಪಾಡ್ತು ನನಗೆ ಕರಾವ ಅಶಿ ಮೀ ವಿನಂತಿ ಕರ್ತೋ ಮಗಚ್ಯಾ ವೇಳೆ ಸುದ್ಧ ಆಮ್ಹಿ ಶ್ರಮದಾನದ ಹಾ ರೋಡ್ ಕೆಲಾ ಹೋತಾ ಕರಂಬಳದಿ ಯುವಕ ವ ಯಾ ಪರಿಸರದ ಯುವಕ ಯುವಕನ ಘೇವನ್ ಮೀ ವ ಆಮ್ಚ ಲಯನ್ಸ್ ಕ್ಲಬ್ ಖಾನಾಪುರ ಅಶಾ ಸೇವಾಭಾವಿ ಸಂಘಟನೆ ಕರೂನ್ ಆಮ್ಹಿ ಹಾ ರೋಡ್ ತತ್ಪೂರ್ತಿ ಕೆಲಾ ಹೋತಾ ತ್ಯಾನಂತರ ಮಾನೀಯ ಆಮದಾರ ಅಂಜಲ್ತಾ ನಿಂಬಾಳ್ಕರ್ ಯಾನಿ ಸುದ್ಧ ಹಾ ರೋಡ್ ರಿಪೇರ್ ಕರೂನ್ ಥೋಡಾ ದಿಲಾ ಹೋತಾ ತರಿ ಮೀ ವಿನಂತಿ ಕರ್ತೋ ಕ್ರೀಡೆ ಕಟ್ಟ ವಿನಂತಿ ಕರ್ತೋ ಕಿ ಹಾ ರೋಡ್ ತಾಬಡ್ತೋ ಕರಾವ ಜೆನೆಕರೂನ್ ಇತರ ಆಕ್ಸಿಡೆಂಟ್ ವ ಎನ್ನೆ ಜಾಣೆ ಖೂಪ್ ಮುಶ್ಕಿಲ್ ಝಾಲೆ ಆಹೆ. ಕ್ರೀಡೆ ಕಟ್ಟ ವಿನಂತಿ ಕರ್ತೋ ಕಿ ತಾಬಡ್ತೋ ಹಾ ರೋಡ್ ಚಾಂಗಲಾ ಕರೂನ್ ಧನ್ಯವಾದ. ಸುಹಾಸ್ ಪಾಟೀಲ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಖಾನಾಪುರ. ಸಕಾಲ್ ಯೋಜನೆ 10 ವರ್ಷ ಪೂರೈಸಿದ ಹಿನ್ನೆಲೆ ದಶಮಾನೋತ್ಸವ ಕಾರ್ಯಕ್ರಮವನ್ನು ಖಾನಪುರ ತಹಶೀಲ್ದಾರ್ ಕಾರ್ಯಾಲಯದಿಂದ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ರಾಜ್ಯದ ನಾಗರಿಕರಿಗೆ ನಿಗದಿತ ಕಾಲಮಿತಿಯಲ್ಲಿ ಸರ್ಕಾರದ ಸೇವೆಗಳನ್ನು ಒದಗಿಸುವ ಸಕಾಲ್ ಯೋಜನೆಯು 10 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ದಶಮಾನೋತ್ಸವ ಕಾರ್ಯಕ್ರಮವನ್ನು ಖಾನಪುರ ತಹಶೀಲ್ದಾರ್ ಕಾರ್ಯಾಲಯದ ವತಿಯಿಂದ ದಿನಾಂಕ 20 ಬುಧವಾರ ಬೆಳಗ್ಗೆ 11 ಗಂಟೆಗೆ ಹಮ್ಮಿಕೊಳ್ಳಲಾಗಿತ್ತು. ತಹಶೀಲ್ದಾರ್ ಪ್ರವೀಣ್ ಜೈನ್ ಸಕಾಲ್ ಯೋಜನೆ ಅಭಿಯಾನವನ್ನು ಉದ್ಘಾಟಿಸಿದರು. ತಹಶೀಲ್ದಾರ್ ಕಚೇರಿಯಿಂದ ಮೆರವಣಿಗೆ ಆರಂಭವಾಗಿದ್ದು ಶಿವಸ್ಮಾರಕದಿಂದ ದೇಸಾಯಿಗಲ್ಲಿ ಮೂಲಕ ಬಜಾರ್ಪೇಟೆಯಿಂದ ಹಳೆ ತಹಶೀಲ್ದಾರ್ ಕಚೇರಿವರೆಗೆ ಮೆರವಣಿಗೆ ನಡೆಸಲಾಯಿತು. ಈ ಸಕಾಲ್ ಯೋಜನೆಯಲ್ಲಿ ಸುಮಾರು 43 ಯೋಜನೆಗಳು ಒಳಗೊಂಡಿವೆ. ನಾಗರಿಕರು ಈ ಸಕಾಲ್ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಹಶೀಲ್ದಾರ್ ಪ್ರವೀಣ್ ಜೈನ್ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಪ್ರವೀಣ್ ಜೈನ್, ಉಪ ತಹಶೀಲ್ದಾರ್ ಕೆವೈ ಬಿದ್ರಿ, ಉಪ ತಹಶೀಲ್ದಾರ್ ಕೆಆರ್ ಕೋಲ್ಕರ್, ಆರ್ವೈ ಮ್ಯಾಂಗೇರಿ, ಸುನಿಲ್ ದೇಸಾಯಿ, ಮಹಾತೇಶ್ ಹಿರೇಮಠ್, ಶಿವಲೀಲಾ ಅಂಗಡಿ, ಶಶಿಕಲಾ ಸೇರಿದಂತೆ ತಹಶೀಲ್ದಾರ್ ಕಚೇರಿಯ ನೌಕರರು ಉಪಸ್ಥಿತರಿದ್ದರು. ಸುಹಾಸ್ ಪಾಟೀಲ್, ಕನ್ನಡ ನ್ಯೂಸ್ ನೆಟ್ವರ್ಕ್, ಖಾನಾಪುರ. ಖಾನಾಪುರ ತಾಲೂಕಿನ ಕಬ್ನಾಳಿ ಗ್ರಾಮಕ್ಕೆ ಬಸ್ ಸೇವೆ ಒದಗಿಸುವಂತೆ ಆಗ್ರಹಿಸಿ ತಾಲೂಕಾ ವಿಕಾಸ್ ಅಗಾಡಿ ವತಿಯಿಂದ ಡಿಪೋ ವ್ಯವಸ್ಥಾಪಕರಿಗೆ ಮನವಿ ಸಲ್ಲಿಸಲಾಯಿತು. ಖಾನಾಪುರ ತಾಲೂಕಿನ ಕಬ್ನಾಳಿ ಗ್ರಾಮಕ್ಕೆ ಖಾನಾಪುರ ಕಬ್ನಾಳಿ ಬಸ್ ಸೇವೆಯನ್ನು ಆರಂಭಿಸುವಂತೆ ಆಗ್ರಹಿಸಿ ಖಾನಾಪುರ ತಾಲೂಕಾ ವಿಕಾಸ ಗಾಡಿ ವತಿಯಿಂದ ಬಸ್ ಡಿಪೋ ವ್ಯವಸ್ಥಾಪಕ ಮಹೇಶ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಈ ವೇಳೆ ಖಾನಾಪುರ ತಾಲೂಕಾ ವಿಕಾಸ ಗಾಡಿ ಅಧ್ಯಕ್ಷ ಭರ್ಮಾಣಿ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಬ್ನಾಳಿ ಗ್ರಾಮಕ್ಕೆ ಖಾನಾಪುರದಿಂದ ನಿಲ್ವಾಡೆ ಬಸ್ ಸೌಕರ್ಯ ಕಲ್ಪಿಸಬೇಕು ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಕಬ್ನಾಳಿ ಗ್ರಾಮವು ಖಾನಾಪುರ ನಗರದ ಪಶ್ಚಿಮ ದಟ್ಟ ಅರಣ್ಯದಲ್ಲಿದೆ. ಈ ಗ್ರಾಮದ ಅನೇಕ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗಾಗಿ ಖಾನಾಪುರಕ್ಕೆ ಬರುತ್ತಾರೆ. ಖಾನಾಪುರಕ್ಕೆ ಮಾರುಕಟ್ಟೆ, ಬ್ಯಾಂಕ್ ಹಾಗೂ ವಿವಿಧ ಸರ್ಕಾರಿ ಕೆಲಸ, ಆಸ್ಪತ್ರೆಗೆ ನಿತ್ಯ ಎಷ್ಟೋ ಜನ ಬರುತ್ತಾರೆ. ಕಬ್ನಾಳಿ ಗ್ರಾಮದ ಜನರು ನಿಲ್ವಡೆ ಗ್ರಾಮಕ್ಕೆ ಬರಲು 3 ಕಿಲೋಮೀಟರ್ ಬಳಿಕ ಬಸ್ ಅಥವಾ ಖಾಸಗಿ ಲಾರಿಯಲ್ಲಿ ಖಾನಾಪುರಕ್ಕೆ ಬರಬೇಕು. ಕಬ್ನಾಳಿ ಮತ್ತು ನಿಲ್ವಾಡೆ ನಡುವೆ ದಟ್ಟವಾದ ಅರಣ್ಯವಿದೆ. ಅರಣ್ಯವು ಕರಡಿಗಳು, ಹುಲಿಗಳು ಮತ್ತು ಇತರೆ ನರಭಕ್ಷಕಗಳಿಂದ ಕೂಡಿವೆ. ಈ ರಸ್ತೆಯಿಂದ ಬರುವ ವ್ಯಕ್ತಿಗಳ ಮೇಲೆ ಪ್ರಾಣಿಗಳು ದಾಳಿ ಮಾಡಿರುವಂತಹ ಘಟನೆಗಳು ಈಗಾಗಲೇ ನಡೆದಿವೆ. ಇದರಿಂದ ಈ ಭಾಗದ ವಿದ್ಯಾರ್ಥಿಗಳು ಹಾಗೂ ಜನರು ಭಯಭೀತರಾಗಿದ್ದಾರೆ. ಖಾನಾಪುರದಿಂದ ಬೆಳಗ್ಗೆ ಮತ್ತು ಸಂಜೆ 2 ಬಾರಿಯಾದರೂ ಬಸ್ ಸಂಚಾರಕ್ಕೆ ಅನುಕೂಲ ಮಾಡಿಕೊಡುವಂತೆ ಮನವಿಯಲ್ಲಿ ತಿಳಿಸಿದ್ದಾರೆ. ಪ್ರಚಂಡ ಯಾವ ಪ್ರಮಾಣದ ಜಂಗಲ್ ಅಸಲ್ಯಾಮುಳ ವಿದ್ಯಾರ್ಥಿ ಏಕತಾ ದುಗ ಏನ್ಯಾಸಿ ಯಾನ್ನ ತ್ರಾಸ ಹೋತ ಇದೆ. ಆ ಸದ್ಯದ ಜಿ ಪರಿಸ್ಥಿತಿ ಬಗಿತ್ಲ ತರ ವಿದ್ಯಾರ್ಥಿ ಯಾಠಿಕಾಣಿ ಪರೀಕ್ಷೆ ಚಾಲೂ ಆಯ್ತು. ಆ ಹೀ ಪರೀಕ್ಷೆ ಚಾಲೂ ಅಸ್ತಾನ ಎಖಾದ್ಯಾತ ಶಿಕ್ಷಣ ಜರ ಎಖಾದ ಇಷ್ಟಿ ನಸಲ್ಯಾಮುಳ ಜರ ಖೊಳಂಬತ್ ಅಸಲ್ ತರ ಯಾಲಾ ಕೋನ್ ಜವಾಬ್ದಾರ ಆಹೆ ಅಸಾ ಸವಾಲ್ ಮಹೇಶನ್ನ ಯಾಠಿಕಾಣಿ ಆಗಾರ ಪ್ರಮುಖನ ವಿಚಾರಣ್ಯಾತ್ ಆಲೇಲ ಆಹೆ. ಆ ತ್ಯಾನಿ ಯಾ ಠಿಕಾಣಿ ಆಮ್ಹಾಲಾ ಆಶ್ವಾಸನ ದಿಲೇಲ ಆಹೆ ಕಿ 2 ದಿವಸಾಮಧ್ಯೆ ಯಾ ಠಿಕಾಣಿ ತ್ಯಾ ಠಿಕಾಣಿ ವಿಜಿಟ್ ದೇವನ್ ಇಷ್ಟಿ ಸುರೂ ಕರ್ಯಾಚ ಆಮ್ಹಾಲಾ ಆಶ್ವಾಸನ ದಿಲೇಲ ಆಹೆ. ಆ ತಸ ಜರ ಆಶ್ವಾಸನ ತ್ಯಾನಿ ಜರ ಪಾಳಲ ನಾಹೀ ತರ ಖಾನಾಪುರ ತಾಲೂಕಾ ವಿಕಾಸ ಅಘಾಡಿಚ್ಯಾ ಮಾಧ್ಯಮಾತೂನ್ ಖಾನಾಪುರ ಬಸ್ ಡಿಪೋಲಾ ಯಾ ಠಿಕಾಣಿ ಟಾಳ ಠೊಕಣ್ಯಾತ್ ಏನಾರ ಆಹೆ. ಕಾರಣ ಕಾ ಖಾನಾಪುರ ತಾಲೂಕ್ಯಾಮಧ್ಯೆ ಜ್ಯಾ ಆಪಣ 21ವ್ಯಾ ಶತಕಾಮಧ್ಯೆ ರಾಹತೋ ಜ್ಯಾ ಆಪಣ ವಿದ್ಯಾರ್ಥಿ ಶಿಕಾವಾ ಆಣಿ ಶಿಕ್ಷಿತ ವ್ಹಾವಾ ಯಾಸಾಠಿ ಆಪಣ ವೇಳೋವೇಳಿ
करोड़ रुपये शासन खर्च करते एका ठिकाणी आणि या करोड़ रुपयांचा शासन खर्च करत असताना एखाद्या गावाला 21व्या शतकामध्ये इष्टी जर सुरू नसत असेल तर हे खानापूर तालुक्याचं या ठिकाणी दुर्दैव आहे आणि या दुर्दैव असताना खानापूर तालुक्यातील प्रशासन कुठेतरी झोपेत स्वांग घेत आहेत का हा या ठिकाणी खरा प्रश्न उपलब्ध होत आहे. जर तुम्ही बघताय खानापूर तालुक्यामध्ये जे जंगल भागामध्ये कबनाळी गाव आहे ते वसलेलं आहे. एखाद्या हिस्त्र प्राण्यानं जर एखाद्या मुलावर जर हल्ला केला आणि मला वाटतंय 4 किलोमीटर जर एखाद्या शिक्षण घेण्यासाठी 4 किलोमीटरवर चालत जर निलावडे गावामध्ये जर पायी प्रवास करत जर या ठिकाणी 21व्या शतकामध्ये लागत असाल तर याच्यापेक्षा या ठिकाणी दुर्दैव काही नाही. ही गोष्ट आम्ही महेशांना कानावर घातलेली आहे आणि त्यांनी 4 दिवसामध्ये आम्हाला त्या ठिकाणी सर्वे करून इष्टी सुरू करण्याचं आम्हाला आश्वासन दिलेलं आहे. या ते आश्वासन त्यांनी पाळावं असं या सोशल मीडियाच्या माध्यमातून त्यांना आव्हान करतो आणि त्याचप्रमाणं अशी जर एखादी खानापूर तालुक्यामध्ये घटना घडत असेल तर खानापूर तालुका विकास आघाडीला तुम्ही कानावर गोष्ट घाला असं या माध्यमातून तुम्हाला. ही वेळे खानापूर तालुका विकास आघाडी अध्यक्ष भरमाणी पाटील, प्रशांत ढबाळे, श्रीनिवास मादर, अशोक होसमणी, ಜುಬೇರ್ ಮುಲ್ಲಾ ವಿದ್ಯಾರ್ಥಿಗಳು ಹಾಗೂ ನಾಗರಿಕರು ಹೇಳಿಕೆ ನೀಡುವಾಗ ಉಪಸ್ಥಿತರಿದ್ದರು. ಖಾನಾಪುರ ಬಸ್ ಡಿಪೋ ವ್ಯವಸ್ಥಾಪಕ ಮಹೇಶ್ ಮನವಿ ಸ್ವೀಕರಿಸಿ ಶೀಘ್ರದಲ್ಲೇ ಸ್ಥಳ ಹಾಗೂ ರಸ್ತೆಯನ್ನು ಪರಿಶೀಲಿಸಿ ಬೆಳಗ್ಗೆ ಮತ್ತು ಸಂಜೆ ಬಸ್ ಸೇವೆಯನ್ನು ಒದಗಿಸಿಕೊಡುವುದಾಗಿ ಭರವಸೆ ನೀಡಿದ್ದಾರೆ. ಸುಹಾಸ್ ಪಾಟೀಲ್, ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್, ಖಾನಾಪುರ. ಇದೀಗ ಪುಟ್ಟ ವಿರಾಮ. ಹೋಟೆಲ್ ಆದರ್ಶ್ ಪ್ಯಾಲೇಸ್ ಲಜೀಜ್ ಖಾನೆ यहां है बेहतरीन रूम्स, रहने के लिए स्टैंडर्ड रूम्स और सूट रूम्स, साथ ही साथ मौजूद है कई सारी क्वालिटियों से भरपूर स्टैंडर्ड डिलक्स रूम्स और डिलक्स सूट रूम्स. लग्जरियस लाइफ का अनुभव लेना है तो एक बार अवश्य भेंट दें. शादी और इतर प्रोग्राम्स के लिए प्लैटिनम हॉल और मिलेनियम हॉल. होटल आदर्श पैलेस, लिंगराज कॉलेज के पास, कॉलेज रोड, बेलगाव. प्रेजेंट सरप्राइज. कौन है? अरे वो मेरी फ्रेंड आरती है. तेरी शादी तो अटेंड नहीं कर पाई लेकिन सोचा मिल लूं. वैसे जीत कहाँ है? वो अंदर है, बैठो ना. वाव जया, बहुत सुंदर लग रहा है. वैसे सच को तुम्हारी पर्सनालिटी पे जज रहा है. आखिर चॉइस किसकी है? थैंक्स. अच्छा तो कर्टन्स की तारीफ कर रही हो. अमरकॉन कर्टन एंड फर्निशिंग, यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए. अमरकॉन कर्टन एंड फर्निशिंग, खड़े बाजार, बेलगावी. विरामदनंतर मत्ते स्वागत. ಮಂಗಳವಾರ ಕುಂದಾನಗರಿ ಬೆಳಗಾವಿಯಲ್ಲಿ ಬಿರುಗಾಳಿ ಸಹಿತ ಸುರಿದ ಧಾರಾಕಾರ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿತ್ತು.
ಮಂಗಳವಾರ ಕುಂದಾನಗರಿ ಬೆಳಗಾವಿಯಲ್ಲಿ ಬಿರುಗಾಳಿ ಸಹಿತ ಸುರಿದ ಧಾರಾಕಾರ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿತ್ತು. ಭಾರಿ ಬಿರುಗಾಳಿ ಸಹಿತ ಮಳೆಗೆ ಬೃಹತ್ ಆಕಾರದ ಮರ ಧರೆಗುರುಳಿದೆ. ಘಟನೆಯಲ್ಲಿ ಇಬ್ಬರಿಗೆ ಗಂಭೀರ ಗಾಯವಾಗಿದ್ದು ಪಾರ್ಕಿಂಗ್ನಲ್ಲಿ ನಿಲ್ಲಿಸಿದ 50ಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳು ಜಖಂಗೊಂಡಿವೆ. ಜಿಲ್ಲಾಸ್ಪತ್ರೆ ಎದುರಿನ ರಸ್ತೆಯಲ್ಲೇ ಬೃಹತ್ ಮರ ಧರೆಗುರುಳಿದೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿದ್ದು ಮರ ತೆರವುಗೊಳಿಸಿದ್ದಾರೆ. ಗಂಭೀರವಾಗಿ ಗಾಯಗೊಂಡ ಇಬ್ಬರನ್ನು ಬೆಳಗಾವಿಯ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಮಳೆಯಿಂದ ವಿದ್ಯುತ್ ಸಂಪರ್ಕ ಸ್ಥಗಿತಗೊಂಡಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಹಲವೆಡೆ ರಸ್ತೆ ಮೇಲೆ ನೀರು ನಿಂತಿರುವ ಕಾರಣ ಸಂಚಾರ ಸಮಸ್ಯೆಯೂ ಕಾಣಿಸಿಕೊಂಡಿತ್ತು. ಬೆಳಗ್ಗೆಯಿಂದ ಬಿರುಬಿಸಿಲಿಗೆ ಕುಂದಾನಗರಿ ಜನ ಕಂಗೆಟ್ಟಿದ್ದರು. ದಿಢೀರ ಬಂದ ಮಳೆ ನಗರವಾಸಿಗಳಿಗೆ ತಂಪೆರೆಯಿತು. ದ್ವಿಚಕ್ರ ವಾಹನದ ಮೇಲೆ ತೆರಳುತ್ತಿದ್ದವನ ಮೇಲೆ ಬೃಹತ್ ಆಕಾರದ ಮರ ಬಿದ್ದು ಸಾವಿಗೀಡಾಗಿದ್ದಾನೆ. ವಿಜಯ್ ಕೊಲ್ಲಾಪುರೆ, ವಯಸ್ಸು 58, ಸಾವಿಗೀಡಾದವನು. ಬೆಳಗಾವಿಯ ಕ್ಲಬ್ ರೋಡ್ನಲ್ಲಿ ಈ ಘಟನೆ ಜರುಗಿದೆ. ಮಹಾದೇವ್ ಪವಾರ್, ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಅಂಗನವಾಡಿ ನೌಕರರಿಗೆ ಚುನಾವಣೆ ಕೆಲಸದಿಂದ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ಮಂಗಳವಾರ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದಿಂದ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ಅಂಗನವಾಡಿ ನೌಕರರಿಗೆ ಚುನಾವಣೆ ಕೆಲಸದಿಂದ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ಮಂಗಳವಾರ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಬೆಳಗಾವಿ ವತಿಯಿಂದ ಜಿಲ್ಲಾಧಿಕಾರಿ ಆವರಣದಲ್ಲಿ ಪ್ರತಿಭಟನೆ ನಡೆಸುವ ಮೂಲಕ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ಅಂಗನವಾಡಿ ಕಾರ್ಯಕರ್ತರಿಗೆ ಕೆಲಸದ ಹೊರೆ ಹೆಚ್ಚಾಗಿದ್ದು ಚುನಾವಣೆ ಕೆಲಸ ನಿರ್ವಹಿಸುತ್ತಿದ್ದಾರೆ. ಆದರೆ ಇದರಿಂದ ICDS ಕೆಲಸಕ್ಕೆ ತೊಂದರೆ ಆಗುತ್ತಿದೆ ಎಂದು ಅಂಗನವಾಡಿ ನೌಕರರ ಸಂಘದ ಅಧ್ಯಕ್ಷೆ ಮಂದಾ ನೇವಗಿ ಹೇಳಿದರು. ಆಜ್ ಆಮಿ ಸಿಐಟಿಚ್ಯಾ ವತಿನ ಡಿಶಿ ಸಾಹೇಬನ್ನ ನಿವೇದನ ದ್ಯಾಲ ಅಲ್ಲ ಕಾಯ ಮನ ಮುಟಲ್ಯಾ ವತಿ ಜೆ ಹೆ ಬಿ ಎಲ್ಲೋ ಕಾಮ ದಿಲೇತ ತೆ ಅಂಗನವಾಡಿ ಟೀಚರನ್ನ ಹೋತ್ನೆ ಝಾಲೆ. ಕಾರಣ ಕಾ ಹೆ ಅಂಗನವಾಡಿಮಧ್ಯೆ ಮುಲಾಂಚ ವ್ಯವಸ್ಥಾ ಹೋತ್ನೆ ಝಾಲೆ. ಜೆ ಉದ್ದೇಶನ ಸೇವಾ ಆಯ್ತ ತೆ ಕಾಮ ಆಮಾಲಾ ಅಜಿಬಾತ್ ಕರಾಯಲಾ ಜಮತ್ ನೇ ಝಾಲೆ. ಹೆನೀ ಆತ್ತಾಚ್ಯಾ ಆತ್ತಾ ಫಾರ್ಮ್ ಭರುನ್ ದ್ಯಾ, ಆತ್ತಾಚ್ಯಾ ಆತ್ತಾ ಹೀ ಮಾಹಿತಿ ದ್ಯಾ. ಆನಿ ಪರತ ಅಂಗನವಾಡಿ ಟೀಚರ್ ಜ್ಯಾ ಠಿಕಾಣಿ ಅಸ್ತಾತ್ ತ್ಯಾಚ್ಯಾಪಾಸ್ನ 2-3 ಕಿಲೋಮೀಟರ್ ದೂರ ತ್ಯಾನೀ ರಾಹಿಲೇಲೆ ಅಸ್ತಾತ್. ಆತ್ತಾ 18 ವರ್ಷ ಪೂರ್ಣ ಝಾಲೆಲೆ ಅಸ್ತಾತ್, ತ್ಯಾ ಮುಲಾಂಚ ಫಾರ್ಮ್ ಭರುನ್ ದ್ಯಾಯಲಾ ಪಾಹಿಜೆ. तसंच जे वयस्कर असतात त्यांनी आयडेंटिटी हरवलेले राहतात, आमचं पण करून द्या म्हणून म्हणतात. त्यांना डॉक्युमेंट वगैरे काय पण द्यायला बघत नाहीत. वर्ण वत हे म्हणतात की त्यांचं करून द्यायला पाहिजे तुम्ही म्हणून. ह्याच्यामध्ये वर्कर ते त्यांच्यामध्ये अडकून की नाही, त्यांना काय करायचं ते समजत नाही झालं आहे. आणि परत ह्यांनी मेंबर्स लोक काय करतात, तुम्ही करूनच द्यायला पाहिजे म्हणून बी एल ओवरती दबाव आणत आहेत. त्यामुळे हे बी एल ओ काम आम्हाला नको आहे. अंगणवाडीचं काम हे पुष्कळ आम्हाला पुष्कळ, त्याच्यामध्येच भाग्यलक्ष्मी, मातृवंदना, परत मुलांचं वजन कमी असलं तर त्या मुलांना दवाखान्याला दाखवायचं, अनेक अशी कामं आमच्या अंगणवाडीमध्ये भरलेली असताना हे बी एल ओचं पण काम आम्ही कसं करणार. तेव्हा बेंगळोरवरनं आता ऑलरेडी आम्हाला सुचवलं आलं आहे काय म्हणून हे कामावरनं त्यांना मुक्त करा म्हणून. तेव्हा डी सी साहेबांच्याकडे आम्ही रिक्वेस्ट करतो की हे काम आम्हाला होत नाही, तेव्हा हे काम दुसऱ्यांना नेमून देऊन आम्हाला त्याच्यातनं मुक्तता द्यावी. तसंच तहसीलदार सरांना पण आम्ही रिक्वेस्ट करतो की आम्हाला हे बी एल ओचं काम नको आहे, सर्वांच्याकडून हे राजीनामा म्हणून समजावं आणि हे कामातून आम्हाला ಮುಕ್ತ ಕರಾವ ಸಮಿತ ವಿನಂತಿ ಕರ್ತೆ. ಹಲವಾರು ಹೋರಾಟಗಳನ್ನು ಮಾಡಿ ರಾಜ್ಯ ಸರ್ಕಾರಕ್ಕೆ ಮನದಟ್ಟ ಮಾಡಿದ ಮೇಲೆ ಉಲ್ಲೇಖದ ಆದೇಶದಂತೆ ಅಂಗನವಾಡಿ ನೌಕರರಿಗೆ ಕೆಲಸದ ಹೊರೆ ಹೆಚ್ಚಾಗಿದ್ದು ಅವರಿಗೆ ಚುನಾವಣೆ ಕೆಲಸಕ್ಕೆ ನಿಯೋಜಿಸಬಾರದೆಂದು ಆದೇಶ ನೀಡಿದ್ದು ಆದ್ದರಿಂದ ಅಂಗನವಾಡಿ ನೌಕರರಿಗೆ ಬಿಎಲ್ಒ ಕೆಲಸದಿಂದ ಬಿಡುಗಡೆ ಮಾಡುವಂತೆ ಆಗ್ರಹಿಸಿದ್ದಾರೆ. ವಿಶ್ವನಾಥ್ ದೇಸಾಯಿ, ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ರಾಜ್ಯದಲ್ಲಿ ಸಹಕಾರ ಚಳವಳಿ ನಡೆದಿದ್ದು ಬೆಳಗಾವಿಯಲ್ಲಿ ಈ ಭಾಗದ ಜನರ ಬೇಡಿಕೆ ಅನುಸಾರವಾಗಿ ಸಹಕಾರ ಕಚೇರಿ ನಿರ್ಮಾಣ ಮಾಡುತ್ತಿರುವುದು ಹೆಮ್ಮೆಯ ಸಂಗತಿ ಎಂದು ಡಾಕ್ಟರ್ ಪ್ರಭಾಕರ್ ಕೋರೆ ತಿಳಿಸಿದರು. ರಾಜ್ಯದಲ್ಲಿ ಸಹಕಾರ ಚಳವಳಿ ನಡೆದಿದ್ದು ಬೆಳಗಾವಿಯಲ್ಲಿ ಈ ಭಾಗದ ಜನರ ಬೇಡಿಕೆ ಅನುಸಾರ ಸಹಕಾರ ಕಚೇರಿ ನಿರ್ಮಾಣ ಮಾಡುತ್ತಿರುವುದು ಹೆಮ್ಮೆಯ ಸಂಗತಿ ಎಂದು ಕೆಎಲ್ಇ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ತಿಳಿಸಿದರು. ಅವರು ಬುಧವಾರ ಕೆಎಚ್ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಸಂವಾದ ಸಂಯುಕ್ತ ಸಹಕಾರಿ ನಿಯಮಿತ ಬೆಂಗಳೂರು, ಬೆಳಗಾವಿ ಹಾಗೂ ಕಲಬುರಗಿ ವರ್ಚುವಲ್ ಮೂಲಕ ಪ್ರಾಂತೀಯ ಕಚೇರಿಗಳ ನೂತನ ಕಟ್ಟಡದ ಉದ್ಘಾಟಿಸಿ ಮಾತನಾಡಿದರು. ಸಹಕಾರದ ಕೆಲಸವಾಗಬೇಕಿದ್ದರೆ ಬೆಂಗಳೂರಿಗೆ ಹೋಗುವ ಪರಿಪಾಠವಿತ್ತು, ಆದರೆ ಈಗ ಬೆಳಗಾವಿಯಲ್ಲಿ ಕಚೇರಿ ಪ್ರಾರಂಭಿಸುತ್ತಿರುವುದು ಅಭಿಮಾನದ ಸಂಗತಿ ಎಂದು ಹೇಳಿದರು. ನಿರ್ಣಯ ಸವಲತ್ತು ಬೆಳಗಾವಿಗೆ ಇಲಾಖೆಯ ಕಟ್ಟಡ
ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್, ಶಾಸಕ ಅನಿಲ್ ಬೆಂಕಿ, ಮಹಾಂತೇಶ್ ಕವಟಗಿಮಠ್, ಬಿಎಚ್ ಕೃಷ್ಣರೆಡ್ಡಿ, ಜಗದೀಶ್ ಕವಟಗಿಮಠ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿಶ್ವನಾಥ್ ದೇಸಾಯಿ, ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಪುಟ್ಟ ವಿರಾಮ. ರಂಗೋಲಿಕೆ ಸಪ್ತ ರಂಗೋ ಮೇ ಖುಷಿಯೋ ಕೆ ದೀಪ ಚಮಕಾಯೆ, ಆರಾಧನಾ ಕೆ ಸಾಥ್ ಅಪ್ನಿ ದಿವಾಲಿ ಮನಾಯೆ. ಕಪಡೋ ಕಿ ದುನಿಯಾ ಮೇ ಏಕ್ ಭರೋಸೆ ಮನ್ ಔರ್ ಗುಣವತ್ತಾ ಪೂರ್ಣ ನಾಮ ಆರಾಧನಾ. ಗೃಹಲಕ್ಷ್ಮಿ ಕಿ ಸುಂದರತಾ ಕಿ ಪಹಚಾನ್ ಹೇ ಸಾಡಿ, ಘರ್ ಕಿ ಔರತ್ ಕಾ ರುಬಾಬ್ ಔರ್ ಸಂಸ್ಕೃತಿ ಕಿ ದೇನ್ ಹೇ ಸಾಡಿ. ಇಸ್ ದಿವಾಲಿ ಕೆ ಸುನಹರೆ ಮೌಕೆ ಪೇ ಆರಾಧನಾ ಲೇಕೆ ಆಯೆ ಹೇ ಮಹಿಳಾಓಂ ಕೆ ಲಿಯೆ ಮನಪಸಂದ ಸಾಡೀಸ್ ಔರ್ ರೆಡಿಮೇಡ್ ಸಹಿತ ಬಚ್ಚೋ ಕೆ ಲಿಯೆ ಆಕರ್ಷಕ್ ಔರ್ ಮನಪಸಂದ ಡ್ರೆಸ್ಸೆಸ್. ಪುರುಷೋ ಕೆ ಲಿಯೆ ಜೆಂಟ್ಸ್ ವೇರ್ ಮೇ ಶರ್ಟ್, ಟೀ ಶರ್ಟ್ಸ್, ಜೀನ್ಸ್, ಫಾರ್ಮಲ್ ಔರ್ ಭೀ ಕೈ ಪ್ರಕಾರ ಕೆ ಡ್ರೆಸ್ಸೆಸ್. ಜಲ್ದ ಹಿ ಅಪ್ನಿ ಮನಪಸಂದ ಡ್ರೆಸ್ ಖರೀದೆ ಸಿರ್ಫ ಆರಾಧನಾ ಮೇ. ಬೆಲ್ಗಾಮ್ ಕೆ ವಸ್ತ್ರ ಜಗತ್ ಮೇ ಬಹುತ್ ಹಿ ಬಢಿಯಾ ಹೇ ಆರಾಧನಾ. ನಯೆ ಕಪಡೆ ಪಹನ್ ಕೆ ದಿಜಿಯೆ ದಿವಾಲಿ ಕೆ ಶುಭ ಕಾಮನಾ. ಆರಾಧನಾ, ಮಾರುತಿ ಗಲಿ, ಬೆಲ್ಗಾಮ್. ಆರಾಧನಾ, ಮಾರುತಿ ಗಲ್ಲಿ, ಬೆಳಗಾವ್. ವಸ್ತ್ರಂ ಕಾ ಸಂಗಮ್ ಸುಂದರ್ ಸರೋನ ಮನ ಭಾಯಿ ಆರಾಧನಾ. ವಿರಾಮದ ನಂತರ ಮತ್ತೆ ಸ್ವಾಗತ. ಹಲ್ಗಾದಲ್ಲಿನ ಕಲ್ಮೇಶ್ವರ ದೇವಸ್ಥಾನ ಜಾತ್ರೆಯು ಅತ್ಯಂತ ಉತ್ಸಾಹದಿಂದ ಜರುಗಿತು. ಹಲ್ಗಾದಲ್ಲಿನ ಕಲ್ಮೇಶ್ವರ ದೇವಸ್ಥಾನದ ಜಾತ್ರೆಯು ಅತ್ಯಂತ ಉತ್ಸಾಹದಿಂದ ಜರುಗಿತು. ಕಳೆದ 2 ವರ್ಷದಿಂದ ಕೊರೋನಾ ಸಂಕಷ್ಟದಿಂದಾಗಿ ಈ ಜಾತ್ರೆ ನಡೆದಿಲ್ಲ. ಈ ವರ್ಷ ಕೊರೋನಾ ಸಂಕಷ್ಟ ಕಡಿಮೆಯಾಗಿದ್ದರಿಂದ ಅದ್ದೂರಿಯಾಗಿ ಈ ಜಾತ್ರೆ ನಡೆದಿದೆ. ಬೆಳಗಿನ ಜಾವ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಲಾಯಿತು. ತದನಂತರ ಅಲಂಕರಿಸಲಾದ ಎತ್ತಿನ ಜೋಡಿ ಹಾಗೂ ಗಾಡಿಗಳ ಮೆರವಣಿಗೆ ತೆಗೆಯಲಾಯಿತು. ಈ ವೇಳೆ ಗುಲಾಲವನ್ನು ಎರಚಿ ಡಿಜೆ ನಾದದಲ್ಲಿ ಯುವಜನರು ಸಂಭ್ರಮಾಚರಿಸಿದರು. ಈ ವೇಳೆ ದೇವರ ದರ್ಶನಕ್ಕಾಗಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಕಲ್ಮೇಶ್ವರ ದೇವಸ್ಥಾನದಲ್ಲಿ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಕಿಚ್ಚದಾಟುವ ಕಾರ್ಯಕ್ರಮ ನಡೆಯಿತು. ಮಹಾದೇವ ಪವಾರ್, ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಕಾಗವಾಡ ತಾಲೂಕಿನ ಕುಸ್ನಾಳ್ ಗ್ರಾಮದ ಪುನರ್ವಸತಿ ಕಾಮಗಾರಿಗೆ ಕಾಗವಾಡ ಶಾಸಕ ಶ್ರೀಮಂತ್ ಪಾಟೀಲ್ ಭೂಮಿ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು. ಕಾಗವಾಡ ತಾಲೂಕಿನ ಕೃಷ್ಣಾ ನದಿಯ ಪ್ರವಾಹದ ಸಮಯದಲ್ಲಿ ಕುಸ್ನಾಳ್ ಗ್ರಾಮವು ಸಂಪೂರ್ಣ ಮುಳುಗಡೆಯಾಗಿ ತೊಂದರೆ ಅನುಭವಿಸುತ್ತಿದ್ದ ಗ್ರಾಮದ ಸಾರ್ವಜನಿಕರಿಗೆ ಪುನರ್ವಸತಿ ಹಾಗೂ ನಿರ್ಮಾಣ ಕಾಮಗಾರಿಗೆ ಶಾಸಕ ಶ್ರೀಮಂತ್ ಪಾಟೀಲ್ ಭೂಮಿ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಕುಸ್ನಾಳ್ ಗ್ರಾಮದ ಜನರ ಬಹುದಿನಗಳ ಬೇಡಿಕೆಯಾದ ಗ್ರಾಮ ಸ್ಥಳಾಂತರ ಮಾಡುವ ಕಾಮಗಾರಿಯನ್ನು ಪೂಜೆ ಸಲ್ಲಿಸಿ ಚಾಲನೆ ನೀಡಲಾಗಿದೆ. ಇಲ್ಲಿಯ ಜನರು ಪ್ರವಾಹ ಸಂದರ್ಭದಲ್ಲಿ ವಾಸಿಸಲು ವಸತಿ ಇಲ್ಲದೆ ಬಹಳಷ್ಟು ತೊಂದರೆಯಾಗಿತ್ತು. ಇದನ್ನು ಮನಗಂಡು ಸರ್ಕಾರದ ಗಮನಕ್ಕೆ ತಂದು ಕುಸ್ನಾಳ್ ಗ್ರಾಮದ ಸಾರ್ವಜನಿಕರನ್ನು ಒಂದೇ ಕಡೆ ಸ್ಥಳಾಂತರಿಸಿ ಪುನರ್ವಸತಿ ಹಾಗೂ ಪುನರ್ ನಿರ್ಮಾಣ ಮಾಡಿ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ಸರ್ಕಾರದ ವತಿಯಿಂದ ಭೂಸ್ವಾಧೀನ ಪಡೆದ ಕುಸ್ನಾಳ್ ಗ್ರಾಮದ ಲಕ್ಷ್ಮೀವಾಡಿ ಹತ್ತಿರವಿರುವ ಸುಮಾರು 83 ಎಕರೆ ಜಮೀನಿನಲ್ಲಿ ಮೊದಲನೇ ಹಂತದಲ್ಲಿ ಸುಮಾರು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಗ್ರಾಮವನ್ನು ಸ್ಥಳಾಂತರಿಸಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗುವುದು. 9 ತಿಂಗಳ ಅವಧಿಯಲ್ಲಿ ಕಾಮಗಾರಿ ಪೂರ್ಣಗೊಂಡ ಜನರಿಗೆ ಅನುಕೂಲ ಮಾಡಲಾಗುವುದು. ಗ್ರಾಮದ ಎಲ್ಲ ಜನರಿಗೂ ಮನೆಗಳನ್ನು ನೀಡಲಾಗುತ್ತಿದೆ ಎಂದು ಹೇಳಿದರು. ನಮ್ಮ ಹಿಪ್ಪರಿಗೆ ಪ್ರಾಜೆಕ್ಟ್ದಲ್ಲಿ ಏನು ಸಮರ್ಜಿ ನಮ್ಮಲ್ಲಿ 4 ಊರು ಆಗ್ತಾವೆ, ಅದರಲ್ಲಿ ಕಾತ್ರಾಳ, ಬನ್ನಿವಾಳ, ಕುಸ್ನಾಳ ಮತ್ತು ಮೂರು. ಈ ಕುಸ್ನಾಳ ಸಲುವಾಗಿ ಇಲ್ಲಿ ಆರ್ಸಿ ಸೆಂಟ್ರ್ ಮಾಡಿದರು. ಅದಕ್ಕೆ ಸುಮಾರು 83 ಎಕರೆ ಜಮೀನು ಎಫಿಷಿಯನ್ ಆಗಿದ್ದೈತಿ. ಈಗ ಸದ್ಯಕ್ಕೆ ಇಲ್ಲಿ ಒಂದು ರಿಟೇನಿಂಗ್ ವಾಲ್ ಅಂದ್ರೆ ಸ್ವಲ್ಪ ಇನ್ನೂ ನೀರು ಬರ್ತಾವೆ 2-3 ಫೂಟ್. ಅದಕ್ಕೆ 2 ಮೀಟರ್ ಆ ಕಡೆ ಪೂರ್ಣ ಒಂದು ಆರ್ಸಿ ರಿಟೇನಿಂಗ್ ವಾಲ್ ಮಾಡಿ ಕಟ್ಟಿದ್ರೆ
ಕಡೆ ನೀರೇ ಬರಂಗಿಲ್ಲ, ಎಷ್ಟೋ ಮಹಾಪೂರ್ ಬಂದ್ರೆ ಕೂಡ ಬರಂಗಿಲ್ಲ. ಈ ರೀತಿ ಅರೇಂಜ್ಮೆಂಟ್ ಮಾಡ್ತಾರೆ. ಮತ್ತು ಆದ ನಂತರ ಅಲ್ಲೆಲ್ಲ ಫಿಲ್ಲಿಂಗ್ ರೀಫಿಲ್ಲಿಂಗ್ ಮಾಡಿ ಮುರು ತುಂಬಿ ಎಲ್ಲ ಒಂದು ಲೆವೆಲ್ ತೊಗೊಂಡು ಬರ್ತಾರೋ. ಒಂದು ರೋಡ್ ಎಲ್ಲ ಮಾಡಿ ಪ್ಲಾಟ್ ಎಲ್ಲ ಹಾಕಿ ಅದೆಲ್ಲ ಇದು ಮಾಡ್ಯಾರ, ಪ್ಲಾಟಿಂಗ್ ಅದೆಲ್ಲ ಆಗೈತೆ, ಅದು ಡಿಸೈನ್ ಅದು ಮಾಡಿ ಅದಕ್ಕೆ ರೋಡ್ ಸಹ ಮತ್ತು ಗೌರ್ಮೆಂಟ್ ಬಿಲ್ಡಿಂಗ್ ಅದೆಲ್ಲ ಮಾಡಿ ಅವ್ರಿಗೆ ಪ್ಲಾಟ್ ಹ್ಯಾಂಗ್ ಓವರ್ ಮಾಡ್ತೀವಿ. ಆದ ನಂತರ ಅವರು ಇಲ್ಲಿ ಬಂದು ಇದ್ರೆ ಅವ್ರಿಗೆ ಚಲೋ ಆಗ್ತೈತಿ, ಯಾಕಂದ್ರೆ ಅಲ್ಲಿ ಯಾವತ್ತೂ ನೀರು ಬರೋದಿಲ್ಲ. ಅದಕ್ಕೆ ಈ ರೀತಿ ನಾವು ವ್ಯವಸ್ಥೆ ಮಾಡಿದ್ವಿ. ಇದಕ್ಕೆ ಸುಮಾರು 10 crore ಟೋಟಲ್ ಇವತ್ತು 10 crore ಇದು ಟೋಟಲ್ ಇದಾಗೈತಿ, ಟೆಂಡರ್ ಕಾಸ್ಟ್ ಆಗೈತಿ, 10 crore ಕೆಲಸ ಆಗ್ತೈತಿ. ಈ ಸಮಯದಲ್ಲಿ ತಹಶೀಲ್ದಾರ್ ರಾಜೇಶ್ ಬುರ್ಲಿ, ನೀರಾವರಿ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಪ್ರವೀಣ್ ಹುಣಸಿಕಟ್ಟಿ, ಎನ್ಸಿ ಪವಾರ್, ವಿನಯ್ ಕೋಳಿ, ಪಿಎಸ್ಐಬಿ ಎಂ ರಬಕವಿ, ಉಗಾರ್ಬುದ್ರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಣ್ಣಾಗೌಡ ಪಾಟೀಲ್, ಕುಸ್ನಾಳ ಗ್ರಾಮದ ಮುಖಂಡರಾದ ಜೈಪಾಲ್ ಯರಂಡೋಲೆ, ಅಮಿತ್ ಪಾಟೀಲ್, ವಿಜಯ್ ಖನ್ನಿಕೂಡೆ, ಸುಭಾಷ್ ಅಥನಿ, ಅಶೋಕ್ ನಾಂದಿನಿ, ಚಿದಾನಂದ್ ಅಥನಿ, ಸುಶೀಲ್ ಮಾಂಜರಿ, ಗುತ್ತಿಗೆದಾರ ನಾನಾ ಸಾಹೇಬ್ ಅವತಾಡೆ, ಸಂಜು ತಲ್ಸಂಗ್, ಸಂದೀಪ್ ಮಗದಂ, ರತ್ನಕ್ಕ ಗುರವ್, ವಿನಯ್ ಶ್ರೀ ಮಗದುಂ, ಮಹಾದೇವ್ ಕಾಂಬ್ಳೆ, ಲಗ್ಮಣ್ಣ ತುಪ್ಪಳೆ, ಮಲ್ಲು ಗುರವ್ ಸೇರಿದಂತೆ ಮತ್ತಿತರರು, ಮುಖಂಡರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ವಿಜಯ್ ಮಾಂತೇಶ್ವರ್ ಕೇರಿ, ಕನ್ನಡ ನ್ಯೂಸ್ ನೆಟ್ವರ್ಕ್, ಕಾಗವಾಡ. ಸರ್ಕಾರದ ಪ್ರಮುಖ ಯೋಜನೆಯಲ್ಲಿ ಒಂದಾದ ಅನ್ನಭಾಗ್ಯ, ಉಚಿತರ ಪಡಿತರ ಅಕ್ಕಿ, ಬಡವರ ಕೂಲಿ ಕಾರ್ಮಿಕರ ದೀನ ದಲಿತರ ಕೈ ಸೇರುವ ಮುಂಚೆ ಜಿಲ್ಲೆಯಲ್ಲಿನ ಕಾಳದಂದೆಕೋರರ ಕೈ ಸೇರುತ್ತಿದೆ. ಸರ್ಕಾರದ ಪ್ರಮುಖ ಯೋಜನೆಯಲ್ಲಿ ಒಂದಾದ ಅನ್ನಭಾಗ್ಯ, ಉಚಿತ ಪಡಿತರ ಅಕ್ಕಿ, ಬಡವರ ಕೂಲಿ ಕಾರ್ಮಿಕರ ದೀನ ದಲಿತರ ಕೈ ಸೇರುವ ಮುಂಚೆ ಜಿಲ್ಲೆಯಲ್ಲಿ ಕಾಳದಂದೆಕೋರರ ಕೈ ಸೇರುತ್ತಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಅಥಣಿ, ರಾಯಬಾಗ್, ಗೋಕಾಕ್, ಚಿಕ್ಕೋಡಿ, ನಿಪ್ಪಾಣಿ, ಕಾಗವಾಡ್, ಹುಕ್ಕೇರಿ ಸೇರಿದಂತೆ ಇನ್ನೂ ವಿವಿಧ ತಾಲೂಕಿಗೆ ಬರಬೇಕಾದ ಪೂರ್ತಿ ಅಕ್ಕಿ ನ್ಯಾಯಬೆಲೆ ಅಂಗಡಿಗಳು ಒಬ್ಬ ಸದಸ್ಯರಿಗೆ 1 kg ಕಟ್ ಮಾಡಿ ನೀಡುವ ಅಕ್ಕಿ ತಾಲೂಕಿನ ಉಗ್ರಾಣಗಳಿಗೆ ಸೇರುವ ಮೊದಲೇ ಜಿಲ್ಲಾ ಮಟ್ಟದಲ್ಲಿ ಕಟ್ ಮಾಡಿ ಕಳಿಸುವ ವ್ಯವಸ್ಥೆ ನಡೆದುಕೊಂಡು ಬರುತ್ತಿದೆ. ಹಳ್ಳಿ ಹಳ್ಳಿಗಳಿಂದ ಪಡಿತರ ಅಕ್ಕಿ ವಿತರಣೆ ಶುರುವಾದಂತೆ ಮನೆ ಮನೆಗೆ ಹೋಗಿ ಕಾಳದಂದೆಕೋರರು ಕೆಜಿಗೆ 10 rupees 12 rupees ಕೊಟ್ಟು ಖರೀದಿ ಮಾಡಿ ಅದೇ ಅಕ್ಕಿಯನ್ನು ಮಹಾರಾಷ್ಟ್ರ ಸೇರಿದಂತೆ ಅನ್ಯ ರಾಜ್ಯಗಳಿಗೆ ಸಾಗಿಸಿ ಹೈಟೆಕ್ ಯಂತ್ರಗಳ ಮುಖಾಂತರ ಪಡಿತರ ಅಕ್ಕಿಯನ್ನು ಪಾಲಿಶ್ ಮಾಡಿ ಪ್ರಸಿದ್ಧ ಕಂಪನಿಯ ಹೆಸರಿನ ಮೂಲಕ ಕೆಜಿ ಅಕ್ಕಿಗೆ 45-60 rupees ಮರಳಿ ನಮ್ಮ ರಾಜ್ಯಗಳ ಅಂಗಡಿಗೆ ಬರುತ್ತಿದೆ. ಈ ಕಾಳದಂದೆ ಎಗ್ಗಿಲ್ಲದೆ ಕಣ್ಣು ಮುಂದೆ ನುಡಿತಿದ್ದರೂ ಆಹಾರ ಇಲಾಖೆ ಮಾತ್ರ ಕಣ್ಣು ಮುಚ್ಚಿ ಕುಡಿತಿದೆ. ಇನ್ನು ಅಕ್ರಮಗಳನ್ನು ತಡೆಯುವ ಪೊಲೀಸ್ ಇಲಾಖೆಯಂತೂ ಕಣ್ಮುಂದೆ ಅಕ್ಕಿ ಕಳ್ಳ ವಾಹನಗಳು ರಾಜಾರೋಷವಾಗಿ ಸಾಗಿಸುತ್ತಿದ್ದರು, ಜಾನಕುರುಡರಂತೆ ವರ್ತಿಸುತ್ತಿದ್ದಾರೆ. ಇನ್ನು ಹೇಳಬೇಕಾದರೆ ಕೆಲವೊಂದು ಕಡೆ ನ್ಯಾಯಬೆಲೆ ಅಂಗಡಿ ಗೋದಾಮಿನಿಂದ ನೇರವಾಗಿ ನೆರೆಯ ಮಹಾರಾಷ್ಟ್ರದ ಕಾಳಸಂತೆ ದಂಧೆಕೋರರು ಪಾಲಾಗುತ್ತಿದೆ. ಗ್ರಾಮಸ್ಥರು ಇದರ ಬಗ್ಗೆ ಧ್ವನಿ ಎತ್ತಿದರೆ ಪೊಲೀಸ್ ಇಲಾಖೆಯವರು 101 ಹೆಸರಿಗೆ ಮಾತ್ರ ಅಕ್ಕಿ ದಂಧೆಕೋರರ ವಾಹನಗಳನ್ನು ಸೀಸ್ ಮಾಡಿ ಪ್ರಕರಣ ದಾಖಲಿಸುವುದು ಸರ್ವೇ ಸಾಮಾನ್ಯವಾಗಿದೆ. ಅದು ಮಾಲೀಕರನ್ನು ಬಿಟ್ಟು ಕೆಲಸಗಾರರ ಮೇಲೆ ಕೇಸ್ ದಾಖಲು ಮಾಡುತ್ತಾರೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಹಾರುಗಿರಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವ ಪಾಲ್ಭಾವಿ ಗ್ರಾಮದಲ್ಲಿ ಪಡಿತರ ಅಕ್ಕಿ ಗ್ರಾಹಕರಿಂದ ಖರೀದಿಸಿ ವಾಹನದಲ್ಲಿ ಸಾಗಿಸುತ್ತಿದ್ದ ಮುಗುಳ್ಕೋಡ್ ಪಟ್ಟಣದ 2 ಆರೋಪಿಗಳನ್ನು ಹಾರುಗಿರಿ ಪೊಲೀಸರು ಪಡಿತರ ಅಕ್ಕಿ ವಾಹನ ಸಮೇತ ಬಂಧಿಸಿ ಕೇಸ್ ದಾಖಲಿಸಿದ್ದಾರೆ. ರಾಜ್ಯದ ಜಿಲ್ಲೆ ತಾಲೂಕುಗಳಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿರುವ ಕಾಳಸಂತೆಯ ಕಳ್ಳರಿಗೆ ರಾಜಕಾರಣಿಗಳ ಕೃಪಾಕುಟಾಕ್ಷ, ಆಹಾರ ಇಲಾಖೆಯ ಆಶೀರ್ವಾದ, ಪೊಲೀಸ್ ಇಲಾಖೆಯ ಜೊತೆ ಹೊಂದಾಣಿಕೆ ಇದ್ದಿದ್ದು ಇವರಿಗೆ ಆನೆ ಬಲ ಬಂದಂತಾಗಿದೆ ಎಂದು ಸಾರ್ವಜನಿಕರು ಆರೋಪವಾಗಿದೆ. ಆದರೆ ಬಡವರು, ದೀನ ದಲಿತರ ಹೊಟ್ಟೆ ಸೇರಬೇಕಾದ ಪಡಿತರ ಅಕ್ಕಿ ಬೇರೆ ರಾಜ್ಯಗಳ ವ್ಯಾಪಾರಸ್ಥರ ಪಾಲಾಗುತ್ತಿದೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತು ಕಾಳಸಂತೆ ದಂಧೆಕೋರರಿಗೆ ಕಡಿವಾಣ ಹಾಕುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಸಂಜೀವ್ ಬ್ಯಾಕುಡೆ, ಕನ್ನಡ ನ್ಯೂಸ್ ನೆಟ್ವರ್ಕ್, ರಾಯಬಾಗ್. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಈಶ್ವರಪ್ಪ ರಾಜೀನಾಮೆಗೆ ಕಾರಣವಾಗಿದ್ದ ಸಂತೋಷ್ ಆತ್ಮಹತ್ಯೆ ಪ್ರಕರಣ, ಆತ್ಮಹತ್ಯೆ ಪ್ರಕರಣದ ತನಿಖೆ ಚುರುಕು, ಬೆಳಗಾವಿಗೆ ಉಡುಪಿ ತನಿಖಾಧಿಕಾರಿಗಳ ಆಗಮನ. ರಿಯಲ್ ಎಸ್ಟೇಟ್ನಲ್ಲಿ ಹಣ ಹೂಡಿಕೆ ಮಾಡಿರುವ ಸಂಸ್ಥೆಗಳ ಮೇಲೆ ಕಠಿಣ ಕ್ರಮ, ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್ ಅವರಿಂದ ತಿಳಿದು ಬಂದ ಮಾಹಿತಿ. ರಾಜ್ಯದ ಎಲ್ಲ ಜಿಲ್ಲೆಯಲ್ಲಿ ಸಹಕಾರ ಸಂಘಗಳ ಕಚೇರಿ ಸ್ಥಾಪಿಸುವ ಗುರಿ. ಬಿಜೆಪಿ ತಂತ್ರಗಾರಿಕೆಗೆ ಪ್ರತಿತಂತ್ರ ಹೂಡಲು ಕಾಂಗ್ರೆಸ್ ಸನ್ನದ್ಧ, ಬಿಜೆಪಿ ವಿರುದ್ಧ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ವಾಗ್ದಾಳಿ, ಹಳೆ ಹುಬ್ಬಳ್ಳಿಯಲ್ಲಿ ಅಮಾಯಕರನ್ನು ಬಲಿ ಮಾಡುತ್ತಿದ್ದಾರೆ.
ಇವಷ್ಟು ಇಂದಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್ ಬೆಳಗಾವಿ.